ಶ್ರೀ ಕಾಲಭೈರವೇಶ್ವರ ಸ್ವಾಮಿಯನ್ನು ನೆನೆಯುತ್ತಾ ಈ ದಿನದ 12 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಜಯ ಇದ್ದವರಿಗೆ ಭಯವಿಲ್ಲ ಎನ್ನುವಂತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಇಂದು ಸುಗಮವಾಗಿ ನಡೆಯುತ್ತದೆ. ನಿಮ್ಮ ಹೆಸರನ್ನ ಹೇಳಿ ಬೇರೆಯವರು ಅವರ ಕೆಲಸವನ್ನು ಸಾಧಿಸಿಕೊಳ್ಳುತ್ತಾರೆ. ಅಂತಹವರ ಬಗ್ಗೆ ಇವತ್ತು ಮೇಷರಾಶಿಯವರಿಗೂ ಎಚ್ಚರಿಕೆಯಿಂದ ಇರಬೇಕು. ವೃಷಭ ರಾಶಿ. ಜೀವನದಲ್ಲಿ ಹಲವಾರು ಪರೀಕ್ಷೆಗಳನ್ನು ಎದುರಿಸಿ ನೀವು ಜಯಶೀಲರಾಗಿರುತ್ತೀರಿ, ಆದರೆ ಮನೋವ್ಯಾಕುಲದಿಂದ ಹೊರಬರಲು ಆಗುತ್ತಿಲ್ಲ. ಆದಷ್ಟು ಇಂದು ಶಿವಸ್ತುತಿಯನ್ನು ವೃಷಭ ರಾಶಿಯವರು ಮಾಡಬೇಕು. ಹಣಕಾಸಿನ ಸ್ಥಿತಿ ಅಷ್ಟೇನು ಚೆನ್ನಾಗಿಲ್ಲ, ಆರೋಗ್ಯದ ಕಡೆ ಗಮನವನ್ನು ನೀಡಿ. ಮಿಥುನ ರಾಶಿ. ಮನಸ್ಸು ಕೊಳೆಯಾಗದಂತೆ ಎಚ್ಚರಿಕೆಯನ್ನು ವಹಿಸಿ. ಕೆಟ್ಟ ಆಲೋಚನೆಗಳು ಮನಸ್ಸಿನಲ್ಲಿ ತುಂಬಿಕೊಂಡಿದ್ದರೆ ಅದನ್ನು ತೆಗೆದುಹಾಕಿ. ಆದಷ್ಟು ಇಂದು ಧನಾತ್ಮಕ ಚಿಂತನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯವನ್ನು ಸಾಧಿಸುತ್ತೀರಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಬದಲಾವಣೆಯಾಗುತ್ತದೆ. ಕಟಕ ರಾಶಿ. ಸುಖಸ್ಥಾನದ ಶುಭಗ್ರಹ ಸಂಚಾರದಿಂದಾಗಿ ಮನೆ, ಮಡದಿ, ಮಕ್ಕಳು ನಿಮಗೆ ಸಂತಸವನ್ನುಂಟು ಮಾಡುತ್ತಾರೆ. ಇದರ ಜೊತೆಗೆ ವಾಹನ ಸೌಖ್ಯವು ದೊರೆತು ಮನಸ್ಸು ಪ್ರಫುಲ್ಲವಾಗುವುದು. ಹಣಕಾಸಿನ ಪರಿಸ್ಥಿತಿ ಇಂದು ಸಾಧಾರಣವಾಗಿರುತ್ತದೆ. ಸಿಂಹರಾಶಿ. ಬೇಸಿಗೆಯ ಬಿಸಿಲನ್ನು ನೀವು ತಡೆದುಕೊಳ್ಳಲಾರಿರಿ. ಆದಷ್ಟು ಹೊರಗೆ ಸುತ್ತಾಡುವುದನ್ನು ಇಂದು ಕಡಿಮೆ ಮಾಡಬೇಕು. ತಂಪಾದ ಪಾನೀಯಗಳ ಸೇವನೆಯಿಂದ ದೇಹಕ್ಕೂ ಮತ್ತು ಮನಸ್ಸಿಗೂ ಹಿತವಾಗುವುದು. ಆದಷ್ಟು ಗಣೇಶನ ಪ್ರಾರ್ಥನೆಯನ್ನು ಸಿಂಹರಾಶಿಯವರಿಂದ ಮಾಡಬೇಕು. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಇನ್ನು ಕೆಲವೇ ದಿನಗಳಲ್ಲಿ ನೀವು ಕಾಣಲಿದ್ದೀರಿ. ಕನ್ಯಾರಾಶಿ. ಅನೇಕ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕಾರ್ಯವು ದಿಢೀರನೆ ಯಶಸ್ಸಿನತ್ತ ದಾಪುಗಾಲು ಹಾಕುತ್ತದೆ. ಇದರಿಂದ ಪಕ್ಷಿಯಂತೆ ಜೀವನದಲ್ಲಿ ಜಡತ್ವ ತೊಲಗಿ ಚುರುಕಾಗುತ್ತೀರಿ. ಹಣಕಾಸು ಕೂಡ ಅತಿ ಹೆಚ್ಚಾಗಿ ನಿಮಗೆ ಲಾಭವನ್ನು ತಂದುಕೊಡುತ್ತದೆ. ತುಲಾರಾಶಿ. ಜೀವನದ ಪಥ ಸರಾಗವಾಗಿ ನಡೆಯುತ್ತಿದೆ. ನಿಮಗೆ ಸಂತಸ ತರುವ ದಿನ ಇದಾಗಿದೆ. ಇದರ ಹಿಂದೆ ಗುರು ಹಿರಿಯರ ಆಶೀರ್ವಾದ ಹಾಗೂ ಮಾತಾಪಿತರ ತ್ಯಾಗವಿದೆ ಎಂಬುದನ್ನು ಮರೆಯಬೇಡಿ. ಯಾವುದನ್ನು ದಿಢೀರನೆ ತೀರ್ಮಾನ ಮಾಡುವುದು ಸೂಕ್ತವಲ್ಲ. ಎಲ್ಲ ಕೆಲಸ ಕಾರ್ಯಗಳನ್ನು ಆಲೋಚನೆ ಮಾಡಿದರೆ ಒಳ್ಳೆಯದು. ವೃಶ್ಚಿಕ ರಾಶಿ. ಈ ದಿನ ಗ್ರಹ ಸ್ಥಿತಿಗಳು ಉತ್ತಮವಾಗಿರುವುದಿಲ್ಲ. ಅನವಶ್ಯಕ ವಾದ ವಿವಾದಗಳಲ್ಲಿ ಭಾಗವಹಿಸಬೇಕಾಗುತ್ತದೆ. ಹಣಕಾಸಿನ ವ್ಯವಹಾರದಲ್ಲಿ ವೃಶ್ಚಿಕ ರಾಶಿಯವರು ಇಂದು ಎಚ್ಚರಿಕೆಯಿಂದ ಇರಬೇಕು. ಈ ದಿನ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲಗಳು ಹೆಚ್ಚು. ಲಾಭವೂ ಇದೆ, ನಷ್ಟವೂ ಇದೆ. ಧನಸ್ಸು ರಾಶಿ. ನಿಮ್ಮ ಮಾತಿನ ಜಾಣ್ಮೆ ಮೆಚ್ಚುವಂತಹುದು, ಆದರೆ ಅಯೋಗ್ಯರ ಎದುರು ಆ ಜಾಣ್ಮೆ ಉಪಯೋಗಕ್ಕೆ ಬರುವುದಿಲ್ಲ. ಆಂಜನೇಯ ಸ್ವಾಮಿಯ ಮಂತ್ರವನ್ನು ಪಠಿಸಿ ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ಇಂದು ಹಣವನ್ನು ಖರ್ಚು ಮಾಡಿದರೆ ಒಳ್ಳೆಯದು. ಮಕರ ರಾಶಿ. ವಯಸ್ಸಿಗೆ ಬಂದ ಮಕ್ಕಳನ್ನು ಸ್ನೇಹಿತರಂತೆ ಕಾಣಬೇಕು. ಅಂತೆಯೇ ಬೆಳೆದ ಮಕ್ಕಳು ಮಾಡುವ ದುಷ್ಟತನಕ್ಕೆ ಶಿಕ್ಷಿಸುವಂತಿಲ್ಲ, ಇಲ್ಲವೇ ಅದನ್ನು ಸ್ವೀಕರಿಸುವಂತಿಲ್ಲ ಎಂಬ ಇಬ್ಬದಿಯ ಸಂಕಟ ಇಂದು ನಿಮ್ಮದಾಗುತ್ತದೆ. ಯಾರು ನಿಮ್ಮ ಮುಂದೆ ತಪ್ಪುಗಳನ್ನು ಮಾಡಿದರೆ ಶಿಕ್ಷಿಸುವಂತಿಲ್ಲ, ಕ್ಷಮಿಸುವಂತಿಲ್ಲ. ಎರಡು ರೀತಿಯ ಸಮಸ್ಯೆಗಳನ್ನು ನೀವು ಕಾಣಬಹುದು. ಇಂದು ಕುಲದೇವರ ಸ್ಮರಣೆಯನ್ನು ಮಾಡಿದರೆ ಮಕರ ರಾಶಿಯವರಿಗೆ ಒಳ್ಳೆಯದು. ಕುಂಭರಾಶಿ. ಕುಂಭರಾಶಿಯ ಬರಹಗಾರರಿಗೆ, ಪತ್ರಿಕೋದ್ಯಮಿಗಳಿಗೆ, ಪ್ರಾಧ್ಯಾಪಕರುಗಳಿಗೆ ಮನ್ನಣೆ ದೊರೆಯುವ ಸಾಧ್ಯತೆ ಹೇರಳವಾಗಿ ಕಂಡುಬರ್ತಾ ಇದೆ. ನಿಮ್ಮ ಮನೋಕಾಮನೆಗಳು ಬಹುತೇಕ ಈಡೇರುತ್ತದೆ. ಸಮಾಜದಲ್ಲಿ ಗೌರವ ಆಧಾರಗಳು ದೊರೆಯುತ್ತದೆ. ಮೀನರಾಶಿ. ನಿಮ್ಮನ್ನು ಚಿಂತೆ ಕಾಡುತ್ತದೆ. ಚಿಂತೆಯಿಂದ ಮುಕ್ತರಾಗಲು ಸ್ನೇಹಿತರ ಭೇಟಿಯನ್ನು ಮಾಡಬೇಕು, ಇಲ್ಲವೇ ಧಾರ್ಮಿಕ ಮಂದಿರಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಕ್ರಿಯಾಶೀಲತೆಯನ್ನು ರೂಢಿಸಿಕೊಂಡಲ್ಲಿ ಉತ್ತಮ ಸಮಯ ನಿಮ್ಮದಾಗುತ್ತದೆ. ಪತ್ನಿಯಿಂದ ವಿಶೇಷವಾದ ಒಂದು ಸುದ್ದಿಯನ್ನು ನೀವು ಕೇಳಲಿದ್ದೀರಿ. ಆದಷ್ಟು ತಂದೆ ತಾಯಿಯರ ಆಶೀರ್ವಾದವನ್ನು ಪಡೆದು ಈ ದಿನ ಪ್ರಾರಂಭಿಸಿದರೆ ಮೀನರಾಶಿಯವರಿಗೆ ಶುಭ ಫಲ. ಈ ವಿಶೇಷವಾದ ಭಾನುವಾರದ ದಿನ ಭವಿಷ್ಯ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.